ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಮಹಿಳಾ ಲೋಕ. ಪ್ರೀತಿಯ ಗೆಳತಿಯರೇ, ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಗೆಳತಿಯರೇ, ಬಡತನ ಸಿರಿತನ ಅನ್ನೋದು ಮನುಷ್ಯ ಸೃಷ್ಟಿ ಮಾಡಿಕೊಂಡಿರುವಂತಹ ಎರಡು ವಿಧಗಳು ಅನ್ನೋದು ನಮ್ಮ ಅನುಭವಕ್ಕೆ ಬರುವಂತಹದ್ದು ಸಹಜ ಅಲ್ವಾ? ಅಂದರೆ ನಾವು ಹುಟ್ಟಿ ನಮ್ಮ ಬುದ್ಧಿ ವಿಕಾಸ ಆಗ್ತಾ ಇದ್ದ ಹಾಗೆ ಯಾವುದು ನಿಜ ಯಾವುದು ನಿಜವಲ್ಲದ್ದು ಅನ್ನೋದು ನಮ್ಮ ಗಮನಕ್ಕೆ ಬರ್ತಾ ಹೋಗುತ್ತೆ. ಇದಕ್ಕೆ ಕಾರಣ ಏನು ಅಂದರೆ ನಾವು ಪಡೆದುಕೊಂಡಂತಹ ಶಿಕ್ಷಣ. ಇದು ಒಂದು ಕಡೆ, ಆದರೆ ಮತ್ತೊಂದು ಕಡೆ 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಹಿದಂತಹ ಮಕ್ಕಳು ಬುದ್ಧಿ ವಿಕಾಸ ಆಗ್ತಾ ಇದ್ದ ಹಾಗೆ, ತಮ್ಮನ್ನು ತಾವು ಅರಿತು ಮುಂದೆ ಮುಂದೆ ಸಾಕ್ತಾ ಇದ್ದ ಹಾಗೆ, ತಾನು ನಡೆದು ಬಂದ ಹಾದಿಯನ್ನೊಮ್ಮೆ ನೋಡಿ, ನಾನು ಇಷ್ಟೆಲ್ಲ ಕಷ್ಟವನ್ನು ಪಟ್ಟು ಮುಂದೆ ಬಂದಂತಹ ಉದ್ದೇಶ ಏನಿರಬಹುದು ಅಂತ ಪ್ರಶ್ನೆಯನ್ನು ಹಾಕ್ಕೊಂಡು, ಸಮಾಜದ ಉದ್ಧಾರಕ್ಕಾಗಿ ನನ್ನನ್ನು ನಾನು ಪ್ರೇರೇಪಿಸಿಕೊಂಡು ಸೇವೆಯನ್ನು ಮಾಡಬೇಕು ಅನ್ನೋದು ಹಲವರ ಒಂದು ಉದ್ದೇಶ ಆಗಿರುತ್ತೆ. ಇದು ಮಹತ್ವದ ಉದ್ದೇಶ ಕೂಡ ಅನ್ನೋದು ನಾವು ಅರ್ಥ ಮಾಡಿಕೊಳ್ಬಹುದು. ಇವತ್ತಿನ ಮಹಿಳಾ ಲೋಕದ ಅತಿಥಿ ಕೂಡ ಒಂದು ಅಪ್ಪಟ ಗ್ರಾಮೀಣ ಪ್ರತಿಭೆ. ಎಂತಹ ಪ್ರತಿಭೆ ಅಂತ ಅಂದರೆ ಅಮೋಘ ಸಾಧನೆಯನ್ನ ಮಾಡಿರ್ತಕ್ಕಂಥ ಅಪರೂಪದ ಪ್ರತಿಭೆ. ನಿಮಗೆ ಕುತೂಹಲ ಇರಬಹುದು, ಏನಪ್ಪ ಅಮೋಘ ಸಾಧನೆ ಅಂತ ಅಂದರೆ, ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೂ ಯೋಗ ಕ್ಷೇತ್ರದಲ್ಲಿ ಸಾಧಾರಣ ಪ್ರತಿಭೆ ಅಂತ ಅನ್ನಿಸ್ಕೊಂಡ್ರೂ ಕೂಡ ಅಸಾಧಾರಣ ಪ್ರತಿಭೆ ಅನ್ನೋದು ಯಾವಾಗ, ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಅಥವಾ ಗುರುತಿಸಿದಾಗ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಒಂದು ಯೋಗ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಈ ಪ್ರತಿಭೆ ಕೊಡಗು ಜಿಲ್ಲೆಗೆ ಖ್ಯಾತಿಯನ್ನ ತಂದುಕೊಟ್ಟಂತಹದ್ದು ಸಂತೋಷದ ಸಂಗತಿ. ಅವರು ಯಾರಿರಬಹುದು ಅನ್ನುವಂತಹ ಕುತೂಹಲ ನಿಮಗೆ. ಸರ್ಕಾರಿ ಶಾಲೆಯ ಶಿಕ್ಷಕಿಯೊಬ್ಬರು ಈ ರೀತಿಯ ಸಾಧನೆಯನ್ನ ಮಾಡಿದ್ದಾರೆ. ದೈಹಿಕ ಶಿಕ್ಷಣ ಹಾಗೂ ಯೋಗ ಶಿಕ್ಷಕಿ ಆಲಿಮಾ ಪಿಹೆಚ್. ಅವರು ಎಲ್ಲಿಯವರು ಅನ್ನೋದನ್ನ ನಾವು ಅವರನ್ನ ಮಾತನಾಡಿಸ್ತಾ ತಿಳ್ಕೊಳ್ಳೋಣ, ಬನ್ನಿ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ನೀವು ಎಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ ದೈಹಿಕ ಶಿಕ್ಷಕಿಯಾಗಿ? ನಾನು ಕುಟ್ಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ, ಜೊತೆಗೆ ಯೋಗ ಶಿಕ್ಷಕಿಯಾಗಿ, ಹಾಗೆ ಸ್ಕೌಟ್ ಆ್ಯಂಡ್ ಗೈಡ್ಸ್ನಲ್ಲಿ ಗೈಡ್ ಕ್ಯಾಪ್ಟನ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಮೇಡಮ್. ಎಷ್ಟು ವರ್ಷಗಳಿಂದ ನೀವು ಈ ಕ್ಷೇತ್ರದಲ್ಲಿದ್ದೀರಿ? ನಾನು ಸರ್ಕಾರಿ ಉದ್ಯೋಗದಲ್ಲಿ 15 ವರ್ಷ ಆಯಿತು. ಅದಕ್ಕೆ ಮೊದಲು ಸುಮಾರು 10 ವರ್ಷ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಒಟ್ಟು ನನ್ನ ಅನುಭವ ಅಂತೇಳಿದ್ರೆ 25 ವರ್ಷ ಆಯಿತು. 25 ವರ್ಷಗಳ ಕಾಲ ನೀವು ದೈಹಿಕ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸಿದಿರಿ. ಖಾಸಗಿ ಶಾಲೆಯಲ್ಲಿ ಕೆಲಸ ನಿರ್ವಹಿಸೋದಕ್ಕೂ ಸರ್ಕಾರಿ ಶಾಲೆಯಲ್ಲಿ ಕೆಲಸ ನಿರ್ವಹಿಸೋದಕ್ಕೂ ಏನು ವ್ಯತ್ಯಾಸ ಅನಿಸಿದೆ ನಿಮಗೆ? ಬಹಳಷ್ಟು ವ್ಯತ್ಯಾಸ ಇದೆ ಮೇಡಮ್. ಖಾಸಗಿ ಶಾಲೆ ಅಂತ ಹೇಳುವಾಗ ಅಲ್ಲಿ ಪೋಷಕರ ಪಾತ್ರ ತುಂಬ ಇರುತ್ತೆ. ಮಕ್ಕಳ ಕಲಿಕೆಯಲ್ಲಿರ್ಬೋದು, ಮಕ್ಕಳ ಬೇಕು ಬೇಡಗಳನ್ನು ನೋಡ್ಕೊಳ್ಳೋದ್ರಲ್ಲಿರ್ಬೋದು, ನೋಟ್ಬುಕ್ ಆಗಲಿ, ಪೆನ್ ಆಗಲಿ, ಪ್ರೋಗ್ರಾಮ್ಗಳಿಗೆ ಬೇಕಾದಂತಹ ವಸ್ತುಗಳಾಗಲಿ ಕೇಳಿದ ಕೂಡಲೇ ಪೋಷಕರು ಅದನ್ನು ತಂದು ಕೊಡ್ತಾರೆ. ಪೋಷಕರ ಸಪೋರ್ಟ್ ತುಂಬ ಇರುತ್ತೆ. ಸರ್ಕಾರಿ ಶಾಲೆಗೆ ಬಂದಾಗ ಟೀಚರ್ಸೇ ಎಫರ್ಟ್ ಮಾಡಬೇಕಾಗತ್ತೆ. ಅಂದರೆ ಕಲಿಕೆಯಲ್ಲೂ ಮಕ್ಕಳು ಶಾಲೆಯಿಂದ ಹೋದ್ಮೇಲೆ ಪುಸ್ತಕ ಓಪನ್ ಮಾಡಲ್ಲ. ಬೆಳಿಗ್ಗೆ ಸಂಜೆ ಕೆಲಸ ಮಾಡಿ ಶಾಲೆಗೆ ಬರುವಂತಹ ಮಕ್ಳು ಇರ್ತಾರೆ, ರಜಾ ದಿನಗಳಲ್ಲಿ ಕೆಲಸಕ್ಕೆ ಹೋಗುವಂತಹ ಮಕ್ಳು ಇರ್ತಾರೆ. ಹಾಗಾಗಿ ಸರ್ಕಾರಿ ಶಾಲೆಯಲ್ಲಿ ಟೀಚರ್ಸ್ ಏನು ಕಲಿಸ್ತಾರೋ ಅಷ್ಟೇ. ಹಾಗಾಗಿ ನಮ್ಮ ಪಾತ್ರ ಸರ್ಕಾರಿ ಶಾಲೆಯಲ್ಲಿ ತುಂಬ ಇರುತ್ತೆ ಮೇಡಮ್. ಈಗ ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಆಯಿತು? ನಾನು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮಾಯಮುಡಿ ಸರ್ಕಾರಿ ಶಾಲೆಯಲ್ಲಿ ಮಾಡಿದ್ದು. ಕಾಲೇಜ್ ಬಿ ಕಾಮ್ ಮಾಡಿದ್ದು ಕಾವೇರಿ ಕಾಲೇಜ್ ಗೋಣಿಕೊಪ್ಪದಲ್ಲಿ. ನಂತರ ಮೈಸೂರು JSS ಕಾಲೇಜಲ್ಲಿ ದೈಹಿಕ ಶಿಕ್ಷಕರ ತರಬೇತಿಯನ್ನು ಪಡ್ಕೊಂಡೆ. ಅದಾದ ನಂತರ ಓಪನ್ ಯೂನಿವರ್ಸಿಟಿಯಲ್ಲಿ ಪೊಲಿಟಿಕಲ್ ಸೈನ್ಸ್ MA ಮಾಡಿದೆ.
ನಂತರ ಯೋಗ ಶಿಕ್ಷಣದಲ್ಲಿ PGDYED ಅಂತ ಹೇಳಿ ಅದನ್ನ ಕೂಡ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪಡ್ಕೊಂಡೆ ಮೇಡಮ್. ಇಷ್ಟೆಲ್ಲ ನೀವು ಪದವಿಗಳನ್ನ ಪಡ್ಕೋಬೇಕಾದ್ರೆ ನಿಮ್ಮ ಗುರಿ ಏನಿತ್ತು? ನನಗೆ ಮೊದಲು ಪೊಲೀಸ್ ಆಗ್ಬೇಕು ಅಂತ ಆಸೆ ಇತ್ತು, ಆದ್ರೆ ಮನೆಯಲ್ಲಿ ಅದಕ್ಕೆ ಸಪೋರ್ಟ್ ಕಡಿಮೆ ಇತ್ತು ಮೇಡಮ್. ನಂತರ ಕ್ರೀಡೆಯ ಬಗ್ಗೆ ಹುಚ್ಚು ನನಗೆ. ಇದಕ್ಕೆ ಕಾರಣ ಏನು? ನಿಮ್ಮ ತಂದೆ ತಾಯಿ ಹೇಗೆ ಪ್ರೋತ್ಸಾಹ ಕೊಡ್ತಾ ಇದ್ರು? ಖಂಡಿತ ಅವ್ರದ್ದು ಪ್ರೋತ್ಸಾಹ ಇತ್ತು ಮೇಡಮ್. ಅಂದ್ರೆ ನಾನು ಬಹಳಷ್ಟು ಬಡ ಕುಟುಂಬದಲ್ಲಿ ಹುಟ್ಟಿದವಳು, ನನ್ನ ವಿದ್ಯಾಭ್ಯಾಸಕ್ಕೆ ತಂದೆ ತಾಯಿಯರ ಎಫರ್ಟ್ ತುಂಬಾ ಇತ್ತು. ಜೊತೆಗೆ ಸಣ್ಣದ್ರಿಂದಲೇ ಬಡತನದಲ್ಲಿ ಇದ್ರೂ ಕೂಡ ನಾನು ಏನ್ ಕೇಳಿದ್ರು ಕೊಡ್ತಿದ್ರು. 5ನೇ ಕ್ಲಾಸಲ್ಲಿ ಇರುವಾಗಲೇ ನನಗೆ ಒಂದು ಕ್ಯಾಮ್ರಾವನ್ನು ಕೊಡಿಸಿದ್ರು ಅವರು. ಅಂದ್ರೆ ಎಲ್ಲಿ ನಾನು ಸ್ಪೋರ್ಟ್ಸಿಗೆ ಹೋಗೋದಾದ್ರು ಫೋಟೋ ತೆಕ್ಕೊಂಡು ಬರೋದು, ಅಪ್ಪ ಅಮ್ಮನಿಗೆ ತೋರಿಸೋದು, ಅದನ್ನು ನೋಡಿ ಅವರು ಖುಷಿ ಪಡ್ತಿದ್ರು. ಹಾಗೆ ಎಲ್ಲದಕ್ಕೂ ಅವರು ಪ್ರೋತ್ಸಾಹ ಕೊಡ್ತಾ ಇದ್ರು. ನನಗೆ ಇಬ್ರು ಅಕ್ಕ, ಒಬ್ಬ ಅಣ್ಣ, ಒಬ್ಬ ತಮ್ಮ ಮೇಡಮ್. ಅಕ್ಕಂದಿರಿಬ್ರು ಅವಾಗಲೇ ಕೆಲ್ಸಕ್ಕೆ ಹೋಗೋರು, ಅಂದ್ರೆ ನನಗೆ ಏನ್ ಬೇಕೋ ಅದನ್ನ ತಂದು ಕೊಡ್ಲಿಕ್ಕೆ ಅವರು ಕೆಲ್ಸಕ್ಕೆ ಹೋಗೋದು. ಎಷ್ಟು ವರ್ಷಗಳಿಂದ ಇದ್ರಲ್ಲಿ ಆಸಕ್ತಿ ಇದೆ? ನಾನು 5ನೇ ಕ್ಲಾಸಲ್ಲಿ ಇರುವಾಗ ಬಾಲ್ ಬ್ಯಾಡ್ಮಿಂಟನ್ ಅಂತ ಒಂದು ಆಟ ಇತ್ತು. 5ನೇ ಕ್ಲಾಸಲ್ಲಿ ನನಗೆ 11 ವರ್ಷ ವಯಸ್ಸು. ಅವಾಗಲೇ ನಾನು ಜಿಲ್ಲಾ ಮಟ್ಟದಲ್ಲಿ ಆಡಿ ಗೆದ್ದು ಬಂದಿದ್ದೆ. ಪ್ರಪ್ರಥಮವಾಗಿ ಗೆದ್ದು ಬಂದಾಗ ಅಮ್ಮ ಯಾವ ರೀತಿ ಪ್ರತಿಕ್ರಿಯಿಸಿದ್ರು ನಿಮಗೆ? ನನ್ನ ಅಮ್ಮ ಹೇಗೆ ಅಂತೇಳಿದ್ರೆ, ಬೆಳಿಗ್ಗೆ ನಾನು ಎದ್ದು ಎಲ್ಲಾದರೂ ಸ್ಪೋರ್ಟ್ಸ್ ಇದೆ ಅಂತ ಹೇಳಿ ಹೋಗುವಾಗ ಖಾಲಿ ಟೀ ಮಾಡಿ ಕೊಡೋರು, ಒಂದು ಕಪ್ ಜೊತೆಯಲ್ಲಿ ಬ್ಯಾಟನ್ನು ತೆಗೆದು ನನ್ನ ಕೈಗೆ ಕೊಡೋದು. ನಾನಾಗಿ ಇಟ್ಟ ಜಾಗದಿಂದ ಬ್ಯಾಟ್ ತಗೊಳ್ಳಲ್ಲ, ಅಮ್ಮ ಬ್ಯಾಟನ್ನು ತೆಗೆದು ನನ್ನ ಕೈಗೆ ಕೊಟ್ಟು ಹೋಗಿ ಗೆದ್ದು ಬಾ ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡಿ ಕಳಿಸೋದು. ಯಾವಾಗಲೂ ಮನಸ್ಸಲ್ಲಿ ಅದೇ ಇರ್ತಿತ್ತು, ಅಮ್ಮ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ, ನಾನು ಗೆದ್ದು ಬರಬೇಕು ಅಂತೇಳಿ. ಎಲ್ಲಿ ಹೋದ್ರೂ ಗೆದ್ದೇ ಬರ್ತಿದ್ದೆ, ಸೋತಿದ್ದು ಕಡಿಮೆ. ಶಾಲಾ ದಿನಗಳಲ್ಲಿ ಎಲ್ಲದರಲ್ಲೂ ಫಸ್ಟ್ ಬರ್ತಿದ್ದೆ ನಾನು. ಎಲ್ಲ ಕಡೆ ನಾನು ಗೆದ್ದು ಬಂದೆ ಅಂತ ಈ ಹುಮ್ಮಸ್ಸಿನಿಂದ ಹೇಳ್ತಾ ಇದ್ರಲ್ಲ, ಇದಕ್ಕೆ ಮೂಲ ಕಾರಣ ಏನಿರಬಹುದು? ಒಂದು, ನಾನು ಅನುಭವಿಸಿದ ಬಡತನ ಮೇಡಮ್. ಬಡತನ ಅಂತ ಹೇಳುವಾಗ ಕೆಳಮಟ್ಟದಲ್ಲಿ ನೋಡ್ತಾರೆ, ಅದನ್ನು ಮೆಟ್ಟಿ ನಿಲ್ಬೇಕು ಅಂತ ಹೇಳೋ ಒಂದು ಚಾಲೆಂಜು. ಎರಡನೇದೇನು ಅಂತೇಳಿದ್ರೆ, ಅಪ್ಪ ಅಮ್ಮ ತುಂಬಾ ಕಷ್ಟ ಪಡ್ತಿದ್ದಾರೆ, ಅವರಿಗೆ ನಾವು ಸಪೋರ್ಟ್ ಆಗಿ ನಿಲ್ಬೇಕು, ಅವರನ್ನ ಖುಷಿ ಪಡಿಸ್ಬೇಕು ಅಂತ ಹೇಳೋ ಆಸೆ. ಅಂದ್ರೆ ನನ್ನ ಫ್ಯಾಮಿಲಿ ಅವರೆಲ್ಲ ಯಾವಾಗ್ಲೂ ನನ್ನ ಬೆನ್ ತಟ್ತಾ ಇರ್ಬೇಕು ಅಂತ ಹೇಳುವಂತ ಒಂದು ಆಸೆ. ಆ ತರದ ಒಂದು ಚಾಲೆಂಜ್ ಅಲ್ಲಿ ನಾನು ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಇನ್ನೊಂದೇನು ಅಂತೇಳಿದ್ರೆ, ಈಗ ಸ್ಕೂಲಿಗೆ ಬಂದಾಗ ಮಕ್ಕಳು, ನಾನು ಕಲಿಸ್ತಾ ಇರುವ ಮಕ್ಕಳು ನಾನು ಹೇಗೆ ಇದ್ನೋ ಹಿಂದೆ, ಅದೇ ರೀತಿಯ ಮಕ್ಕಳು ಈಗ. ಪಾಪ ಅವ್ರಿಗೂ ಕಷ್ಟ. ಅವರನ್ನ ನೋಡುವಾಗ ಅವರನ್ನು ಕೂಡ ನನ್ನ ಲೆವೆಲ್ಗೆ ತರಬೇಕು, ನಮ್ಮ ಜೊತೆ ಜೊತೆಗೆ ಅವರು ಸಹ ಮುಖ್ಯವಾಹಿನಿಯಲ್ಲಿ ಬರಬೇಕು ಅಂತ ಹೇಳುವಂತ ಒಂದು ಆಸೆ. ಇನ್ನು ನಿಮಗೆ ಪ್ರಶಸ್ತಿಗಳು ಬಂದಿದೆ ಅನ್ನುವಂತಹ ಸುದ್ದಿ ನಮಗೆ ಪತ್ರಿಕೆಗಳಲ್ಲಿ ಗೊತ್ತಾಯಿತು. ಏನೆಲ್ಲ ಪ್ರಶಸ್ತಿಗಳು, ಯಾವಾಗ ಬಂತು, ಯಾವ ಆಟಗಳಿಗಾಗಿ ಬಂತು ಅಂತ ಹೇಳ್ತೀರಾ? ಟೋಟಲ್ ಆಗಿ ನಾನು ಎಲ್ಲ ಫೀಲ್ಡಿಗೂ ಒಂದು ಸ್ವಲ್ಪ ಸ್ವಲ್ಪ ಕೈ ಹಾಕಿದ್ದೇನೆ ಮೇಡಮ್. ಅದರಲ್ಲಿ ಹೆಚ್ಚು ಸಾಧನೆ ಮಾಡಿರುವಂಥದ್ದು ಯೋಗದಲ್ಲಿ. ಯೋಗದಲ್ಲಿ ನನ್ನ ಗುರುಗಳು ಡಾಕ್ಟರ್ ಗಣೇಶ್ ಕುಮಾರ್ ಅಂತ ಮೈಸೂರಲ್ಲಿ, ಅವರ ಅಲ್ಲಿ ಯೋಗ ಕಲಿತು ಯೋಗದಲ್ಲಿ ಮಾಸ್ಟರ್ ಡಿಗ್ರಿ ತಗೊಂಡೆ, PGDYED ಅಂತ ಹೇಳಿಬಿಟ್ಟು, ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಇನ್ ಯೋಗ ಅಂತೇಳಿ. ಅದಾದ್ಮೇಲೆ ಕೊರೋನಾ ಸಮಯದಲ್ಲಿ 2 ವರ್ಷಗಳ ಕಾಲ ಸ್ಕೂಲ್ ಇರಲಿಲ್ಲ, ಮಕ್ಕಳೆಲ್ಲ ಮನೇಲೇ ಇರ್ತಿದ್ರು. ಅವಾಗ ಮನೆಗೆ ಹೋಗಿ ಪಾಠ ಮಾಡುವಂತಹದ್ದು ವಿದ್ಯಾಗಮ ಅಂತ ಹೇಳಿ. ಆಗ ನಾನು ಎಲ್ಲ ಹಾಡಿಗಳಿಗೆ ಹೋಗಿ ಮಕ್ಕಳಿಗೆ ಯೋಗ ಹೇಳ್ಕೊಡೋದು, ಜೊತೆಗೆ ಆಟ ಆಡಿಸೋದು, ಈ ಥರ ಮಾಡ್ತಿದ್ದೆ. ನಂತರ ನನಗೆ ಕೊರೋನಾ ಡ್ಯೂಟಿ ಹಾಕಿದ್ರು, ಅಂದರೆ ಕೊರೋನಾ ಪೇಷಂಟನ್ನು ಪತ್ತೆ ಹಚ್ಚಿ ಅದನ್ನು ಮೊಬೈಲಲ್ಲಿ ಅಪ್ಲೋಡ್ ಮಾಡಿ ಕಳಿಸುವಂಥ ಕೆಲಸ. ಅಂಥ ಟೈಮಲ್ಲಿ ಕೊರೋನಾ ಪೇಷಂಟ್ ನಮ್ಮ ಜೊತೆ ಅವರ ಪ್ರಾಬ್ಲಮ್ಸನ್ನು ಹೇಳ್ಕೊಳ್ತಿದ್ರು, ನನಗೆ ಗಂಟಲು ನೋವಿದೆ, ಎದೆ ಉರಿ ಇದೆ, ಬ್ರೀದಿಂಗ್ ಪ್ರಾಬ್ಲಮ್ ಇದೆ ಅಂತೆಲ್ಲ. ಆವಾಗ ನಾನೇನು ಮಾಡ್ತಿದ್ದೆ, ಈ ಯೋಗದಲ್ಲಿರುವಂತಹ ಪ್ರಾಣಾಯಾಮಗಳನ್ನೆಲ್ಲ ಅವ್ರ ಮೇಲೆ ಪ್ರಯೋಗ ಮಾಡ್ತಿದ್ದೆ. ಜೊತೆಗೆ ಷಟ್ಕರ್ಮಗಳು ಅಂತ ಇದೆ ಯೋಗದಲ್ಲಿ, ಅಂದರೆ ಜಲನೇತಿ, ಸೂತ್ರನೇತಿ, ವಸ್ತ್ರದೌತಿ, ವಮನದೌತಿ ಅಂತ ಈ ಥರದ್ದೆಲ್ಲ ಇದೆ. ಜಲನೇತಿ ಅಂತ ಹೇಳಿದ್ರೆ, ಒಂದು ಮೂಗೊಳಗೆ ನೀರು ಹಾಕಿ ಇನ್ನೊಂದು ಮೂಗಿಂದ ಹೊರಗಡೆ ತರುವಂಥದ್ದು, ಅಂದರೆ ಬಾಯಿಯಿಂದ ಉಸಿರಾಡ್ತಾ ಮೂಗಿನ ಹೊಳ್ಳೆಗಳನ್ನ ಕ್ಲೀನ್ ಮಾಡಿಕೊಳ್ಳುವಂಥದ್ದು. ಇನ್ನೊಂದು ಸೂತ್ರನೇತಿ ಅಂತ ಇದೆ. ಸೂತ್ರನೇತಿ ಅಂತ ಹೇಳಿದ್ರೆ, ಮೂಗಿಂದ ಕೆತ್ತಡರನ್ನು ಹಾಕಿ ಬಾಯಿಯಿಂದ ತೆಗೆಯೋದು, ಎರಡು ತುದಿಯನ್ನು ಮೂಗು ಮತ್ತೆ ಬಾಯಿಯಲ್ಲಿ ಇಟ್ಕೊಂಡು ಗಂಟ್ಲನ್ನು ಕ್ಲೀನ್ ಮಾಡ್ಕೊಳ್ಳುವಂಥದ್ದು. ಆಗ ಫುಲ್ ಇಲ್ಲಿ ಗಂಟ್ಲು ಮತ್ತೆ ಲಂಗ್ಸ್ ಎಲ್ಲ ಕ್ಲೀನ್ ಆಗುತ್ತೆ. ಅದನ್ನೆಲ್ಲ ನಾನು ಕೊರೋನಾ ಪೇಷಂಟಿಗೆ ಹೇಳಿಕೊಡ್ತಾ ಇದ್ದೆ. ಅವರದ್ನ ಮಾಡಿಬಿಟ್ಟು ಮತ್ತೆ ಪ್ರಾಣಾಯಾಮ ಮಾಡ್ತಿದ್ರು, ಹಾಗಾಗಿ ಅವರಿಗೆ ಉಸಿರಾಟದ ಸಮಸ್ಯೆ ಎಲ್ಲ ಇದ್ದಾಗ ಅದು ಪರಿಹಾರ ಆಗ್ತಿತ್ತು. ಆಗ ಅವರು ನನಗೆ, ಮೇಡಮ್ ನೀವು ಹೇಳಿದ್ದನ್ನ ಮಾಡಿ ಈ ತರ ಆಯ್ತು ಅಂತ ಹೇಳುವಾಗ ನನಗೆ ಒಂಥರ ಮೋಟಿವೇಶನ್ ಅದು, ಇನ್ನು ಹೆಚ್ಚು ಹೆಚ್ಚು ಜನರಿಗೆ ಇದನ್ನ ಹೇಳ್ಕೊಡ್ಬೇಕು ಅಂತೇಳಿ. ಹಾಗಾಗಿ ನಾವು ಈ ವರ್ಷದ ಯೋಗ ದಿನವನ್ನ ಕಾರಾಗೃಹದಲ್ಲಿ ಆಚರಣೆ ಮಾಡಿದ್ವಿ. ಅಲ್ಲಿ 188 ಜನ ಕೈದಿಗಳಿದ್ರು. ನಾನು ಅವರೆಲ್ಲರಿಗೂ ಯೋಗವನ್ನ ಹೇಳ್ಕೊಟ್ಟಿದ್ದೆ, ಒಂದು ವಾರ ಅವ್ರ ಜೊತೆಲೇ ಇದ್ದು.
ಹಾಗೆಯೇ ಬಾಲಮಂದಿರ ಇದೆ. ಆ ಮಕ್ಕಳಿಗೂ ಒಂದು 15 ದಿನಗಳ ಕಾಲ ಯೋಗವನ್ನು ಹೇಳಿಕೊಟ್ಟೆ. ಹಾಗೆ ಯೋಗಾಸನದಲ್ಲಿ ಆಸಕ್ತಿಯಿಂದಾಗಿ ನನ್ನನ್ನು ಮೊದಲು ಗುರುತಿಸಿದ್ದು NYSF ಅಂತ ಹೇಳುವಂಥ ಸಂಸ್ಥೆ, ನ್ಯಾಷನಲ್ ಯೋಗ ಸ್ಪೋರ್ಟ್ಸ್ ಫೆಡರೇಷನ್ ಅಂತ ಹೇಳಿಬಿಟ್ಟು ಅವರು ನನಗೆ ಯೋಗ ಅರ್ಜುನ ಪ್ರಶಸ್ತಿಯನ್ನು 2019 ಕೊಟ್ಟರು. ನಂತರ YSF ಅಂತ ಯೋಗ ಫೆಡರೇಷನ್ ಆಫ್ ಇಂಡಿಯಾದವರು ಯೋಗ ಗುರು ಅಂತೇಳಿ ಅದು ಸಹ ರಾಷ್ಟ್ರಮಟ್ಟದ ಪ್ರಶಸ್ತಿನೇ, ಅದನ್ನು ಕೊಟ್ಟರು. ನಂತರ ಶಿಕ್ಷಣ ಜ್ಞಾನ ಪತ್ರಿಕೆಯವರು ನನ್ನ ಕೆಲಸವನ್ನು ಗುರುತಿಸಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಕೂಡ ಕೊಟ್ಟರು. ಅದಾದಮೇಲೆ ಈ ವರ್ಷ ಸ್ವಾತಂತ್ರ್ಯ ದಿನಾಚರಣೆಗೆ ಕೊಡಗು ಜಿಲ್ಲಾಡಳಿತ ಸ್ಕೌಟ್ ಆ್ಯಂಡ್ ಗೈಡ್ನಲ್ಲಿ ನನ್ನ ಸೇವೆಯನ್ನು ಗುರುತಿಸಿ ಉತ್ತಮ ಗೈಡ್ ಕ್ಯಾಪ್ಟನ್ ಅಂತ ಹೇಳಿ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಕೊಟ್ಟರು. ಅಂದರೆ 2023 ಆಗಸ್ಟಲ್ಲಿ. ನಂತರ ಈಗ ಡಿಸೆಂಬರಲ್ಲಿ ಸ್ಕೌಟ್ ಆ್ಯಂಡ್ ಗೈಡ್ ರಾಜ್ಯ ಸಂಸ್ಥೆಯವರು ಉತ್ತಮ ಗೈಡ್ ಕ್ಯಾಪ್ಟನ್ ಅಂತ ಹೇಳಿ ನಮ್ಮ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಮೊನ್ನೆ ತಾನೇ ಅವರು ಕೂಡ ಉತ್ತಮ ಗೈಡ್ ಕ್ಯಾಪ್ಟನ್ ಅಂತ ಹೇಳಿ ಒಂದು ಪ್ರಶಸ್ತಿಯನ್ನು ಕೊಟ್ಟರು. ಹಾಗೆ ಹಲವಾರು ಸಂಘ ಸಂಸ್ಥೆಗಳವರು ಎಲ್ಲ ಸನ್ಮಾನ ಮಾಡ್ತಿದ್ದಾರೆ. ಆದರೆ ನಾನು ಹೇಳೋದೇನು ಅಂತೇಳಿದ್ರೆ ಪ್ರಶಸ್ತಿಗಾಗಿ ಮಾಡುವಂಥದ್ದಲ್ಲ ಕೆಲಸ. ಅವರು ನನ್ನ ಕೆಲಸವನ್ನು ಗುರುತಿಸಿ ಕೊಟ್ಟಿದ್ದಾರೆ. ಆದರೆ ನನ್ನ ಮೋಟೋ ಏನು ಅಂತೇಳಿದ್ರೆ ಎಲ್ಲರೂ ಆರೋಗ್ಯವಂತರಾಗಿರಬೇಕು. ಅದು ಯೋಗದ ಮೂಲಕ ಸಾಧ್ಯ ಆಗ್ಬೋದು. ಈ ನಡುವೆ ಮೇಡಮ್ ಒಂದು ಪ್ರಶ್ನೆ, ನೀವು ಯೋಗ ತರಬೇತಿಯನ್ನು ಬಾಲಮಂದಿರದ ಮಕ್ಕಳಿಗೂ ಕೂಡ ಹೇಳ್ಕೊಟ್ಟಿದ್ದೀರಾ, ಮತ್ತೆ ಕಾರಾಗೃಹದಲ್ಲೂ ಕೂಡ 188 ಖೈದಿಗಳಿಗೆ ನೀವು ತರಬೇತಿಯನ್ನು ಕೊಟ್ಟಿದ್ದೀರಾ, ಮತ್ತೆ ಹಾಡಿ ಜನಾಂಗದಲ್ಲೂ ಕೂಡ ನೀವು ತರಬೇತಿಯನ್ನು ಕೊಟ್ಟಿದ್ದೀರಾ. ಈ ಅನುಭವಗಳನ್ನು ನೀವು ನಮ್ಮ ಗೆಳತಿಯರ ಜೊತೆ ಹಂಚಿಕೊಳ್ಳಬಹುದಾ? ಖಂಡಿತ ಮೇಡಮ್. ಕಾರಾಗೃಹದಲ್ಲಿ ನಾವು ಯೋಗ ಕಾರ್ಯಕ್ರಮಕ್ಕೆ ಹೋದಾಗ ಸ್ಕೌಟ್ ಆ್ಯಂಡ್ ಗೈಡ್ ಸಂಸ್ಥೆಯವರು ನನ್ನನ್ನು ಅಲ್ಲಿಗೆ ಕರ್ಕೊಂಡೋಗಿದ್ದು, ಕೊಡಗು ಜಿಲ್ಲಾ ಸಂಸ್ಥೆಯವರು. ಫಸ್ಟ್ ದಿನ ಅವ್ರು ಯಾರೂ ನಮ್ಮನ್ನಷ್ಟು ಗಣನೆಗೆ ತಗೊಳ್ಳಿಲ್ಲ. ಅಂದರೆ ಇವರೇನೋ ಬರ್ತಾರೆ ಹೋಗ್ತಾರೆ ಮಾಡ್ತಾರೆ ಅಂತ ಹೇಳುವಂಥ ಒಂದು ಅಭಿಪ್ರಾಯ ಅವರಲ್ಲಿತ್ತು. ಒಂದು 2-3 ದಿನ ಆದಮೇಲೆ ನಾನು ಅವರಿಗೆ ಆಸನಗಳನ್ನು ಮಾಡಿಸೋ ಬದಲು ಪ್ರಾಣಾಯಾಮವನ್ನು ಹೆಚ್ಚೆಚ್ಚು ಮಾಡಿಸ್ತಾ ಇದ್ದೆ. ಪ್ರಾಣಾಯಾಮ ಹೆಚ್ಚೆಚ್ಚು ಮಾಡಿದಾಗ ಏನಾಗುತ್ತೆ ಅಂತೇಳಿದ್ರೆ ನಮ್ಮ ಮೈಂಡ್ ಕಾಮ್ ಆಗುತ್ತೆ. ಮೈಂಡ್ ಕಾಮ್ ಆದಾಗ ಒಬ್ಬರಿಂದ ಒಬ್ಬರಿಗೆ ಪ್ರಚಾರ ಆಗಿ ಕೊನೆಯ ದಿನ ಅಲ್ಲಿದ್ದಷ್ಟೂ ಜನ ಬಂದರು. ಇನ್ನೇನು ಕಾರ್ಯಕ್ರಮ ಮುಗಿಲಿಕ್ಕೆ ಒಂದು 2 ದಿನ ಇದೆ ಅಂತ ಹೇಳುವಾಗ ಅವರ ಸಮಸ್ಯೆಯನ್ನೆಲ್ಲ ಹೇಳಿಕೊಂಡು ಅಳ್ತಾ ಇದ್ರು, ಕಾಲಿಗೆ ಬೀಳ್ತಾ ಇದ್ರು. ಒಂಥರ ಒಳ್ಳೆ ಬಾಂಧವ್ಯ ಬಂತು. ಮೊದಲು ನಮ್ಮನ್ನ ಹೇಗೆ ತಿರಸ್ಕಾರದಿಂದ ಕಾಣ್ತಾ ಇದ್ರು, ಕೊನೆ ಕೊನೆಗೆ ನಮ್ಗೇನೆ ಅಳು ಬರೋದು ಅವ್ರನ್ನ ಬಿಟ್ಟು ಬರ್ಬೇಕಲ್ಲ ಅಂತ ಹೇಳಿ. ಒಂದಿನ ಒಬ್ರು ಲೇಟ್ ಆಗಿ ಬಂದ್ರು, ಯಾಕೆ ನೀವು ಲೇಟ್ ಅಂತ ಹೇಳುವಾಗ, ಮೇಡಮ್ ಆಸೆ ಇತ್ತು ನನ್ಗೆ, ಆದ್ರೆ ನಮ್ಮನ್ನ ಹೊರಗಡೆ ಬಿಡೋದು ಲೇಟ್ ಆಯ್ತು ಅಂತ ಹೇಳಿದ್ರು. ಆ ಮೂಮೆಂಟ್ ಅಲ್ಲ ನಾನು ಯೋಗ ಕಲಿಸ್ಲಿಕ್ಕೆ ಹೋದೆ ಅಂತ ಹೇಳೋದಕ್ಕಿಂತ ನಂದು ಒಬ್ಬ ಮಗ ಹಾಗೆ ಹೇಳ್ದ, ನಂದೊಂದು ಸ್ಟೂಡೆಂಟ್ ಹಾಗೆ ಹೇಳ್ತಿದ್ದಾನೆ ಅಂತ ಹೇಳೋ ಆ ಫೀಲಿಂಗ್ ಮೇಡಮ್ ನಮಗೆ. ಒಳ್ಳೆ ಬಾಂಧವ್ಯ ಇತ್ತು. ಇನ್ನೂ ಅವಕಾಶ ಸಿಕ್ಕಿದ್ರೆ ಅಲ್ಲಿ ಹೋಗಿ ಮತ್ತೆ ಅವರಿಗೆ ಯೋಗ ಹೇಳ್ಕೊಡ್ಬೇಕು ಅಂತ ಹೇಳೋ ಆಸೆ ಇದೆ. ಈಗ ಮತ್ತೆ ಮತ್ತೆ ಕಾಡುವಂತಹ ನೆನಪುಗಳು, ಆ ಕಾರಾಗೃಹದ ಖೈದಿಗಳೊಂದಿಗೆ ನೀವು ಪಾಠವನ್ನ ಮಾಡುವಾಗ ಅಥವಾ ಯೋಗ ತರಬೇತಿಯನ್ನು ಕೊಡುವಾಗ ಅವರು ಹೇಳ್ಕೊಂಡಂತಹ ಘಟನೆಗಳು ನಿಮ್ಮ ಮನಸ್ಸಿನ ಮೇಲೆ ಏನಾದರೂ ಪರಿಣಾಮ ಬೀರ್ತಾ? ಖಂಡಿತ. ಮತ್ತೆ ಮತ್ತೆ ಕಾಡುವಂತಹ ಯಾವುದಾದ್ರೂ ನೆನಪನ್ನ ಹೇಳ್ಬೋದಾ? ನನ್ನ ಮಗನ ವಯಸ್ಸಿನ ತುಂಬಾ ಮಕ್ಕಳಿದ್ರು ಅದರಲ್ಲಿ, ಅಂದ್ರೆ ಪೋಕ್ಸೋ ಕಾಯ್ದೆಯಲ್ಲಿ ಬಂದಂತಹ ಮಕ್ಕಳು. ಕೆಲವರು ತಪ್ಪು ಮಾಡಿದ್ರು, ಕೆಲವರು ಸಂದರ್ಭಕ್ಕೆ ಸಿಕ್ಕಾಕೊಂಡಿದ್ರು. ಈಗ ತಪ್ಪು ಮಾಡದೇನೆ ಜೈಲಿಗೆ ಹೋಗಲ್ಲ, ಏನೇ ಆದ್ರೂ ಅದರ ಒಳಗಡೆ ಹೋದ್ಮೇಲೆ ಅವರಿಗೆ ಆ ತಪ್ಪಿನ ಅರಿವಾಗಿದೆ. ಹೇಗಾದ್ರೂ ಹೊರಗಡೆ ಬರಬೇಕು ಅಂತ ಹೇಳುವಂತ ಒಂದು ಆಸೆ ಇದೆ. ಆದ್ರೆ ಇಷ್ಟು ವರ್ಷಗಳವರೆಗೆ ಜೈಲು ಶಿಕ್ಷೆ ಅನುಭವಿಸ್ಬೇಕು ಅಂತ ಆಗಿರುತ್ತೆ, ಏನೋ ಒಂದು ಒಟ್ಟಿನಲ್ಲಿ ಅವ್ರು ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಆ 4 ಗೋಡೆ ಮಧ್ಯೆ ಮೇಡಮ್, ನಾ ಜೈಲು ಅಂತ ಹೇಳಿದ್ರೆ ನಿಜವಾಗಿ ಅದೊಂದು ಬಂಧನ. ರೂಮ್ ಒಳಗೆ ಅವರಿರುವಂತಹದ್ದು, ಆಸೆಯಿಂದ ಕಂಬಿಗಳ ಮಧ್ಯೆ ನಮ್ಮನ್ನ ನೋಡ್ತಾ ನಿಂತ್ಕೊಳ್ಳೋದು, ಆ ಸಿಚುವೇಶನ್ಗಳನ್ನ ನೋಡುವಾಗ, ಮತ್ತೆ ಈ ಮಕ್ಕಳನ್ನ ಅಂದ್ರೆ ಎಜುಕೇಶನ್ ತಗೊಂಡು ಎಲ್ಲೋ ತಲುಪಬೇಕಾದ ಮಕ್ಕಳು, ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳ್ಬೇಕಾದಂತ ಮಕ್ಕಳು, ಏನೋ ಒಂದು ವಯಸ್ಸಿನ ಪ್ರಾಬ್ಲಮ್ ಇಂದಿರ್ಬೋದು ಅಥವಾ ಸಮಾಜದಲ್ಲಿ ಅವರ ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ದೆ ಆಗಿರುವಂತದ್ದಾಗಿರ್ಬೋದು, ಏನೋ ಒಂದು ತಪ್ಪು ಮಾಡಿ ಅದರೊಳಗೆ ಹೋಗಿದ್ದಾರೆ. ಅವರು ಹೊರಗಡೆ ಬಂದು ಒಳ್ಳೆ ಪ್ರಜೆಗಳಾಗಬೇಕು ಅಂತ ಹೇಳುವಂತ ಒಂದು ಆಸೆನೂ ಇರುತ್ತೆ. ಬಟ್ ಅಲ್ಲೇ ಇದ್ದಾರೆ ಅವರು, ಅವ್ರನ್ನ ನೋಡುವಾಗ ಹೊಟ್ಟೆ ಉರಿಯುತ್ತೆ. ಕಂಬಿಯ ಹಿಂದಿನ ಭಾವನೆಗಳು ನಿಮ್ಮನ್ನ ಮತ್ತೆ ಮತ್ತೆ ಕಾಡುತ್ತೆ. ಇನ್ನು ಬಾಲ ಮಂದಿರದ ಮಕ್ಕಳಿಗೂ ಕೂಡ ನೀವು ಹೇಳ್ಕೊಟ್ಟಿದ್ದೀರಾ, ಅಲ್ಲಿ ಸಾಕಷ್ಟು ಮಕ್ಕಳು ತಂದೆ ತಾಯಿ ಇರಲ್ಲ, ಅವರಿಗೆ ಪೋಷಕರ ಪ್ರೀತಿ ಇರೋದಿಲ್ಲ. ಆ ಮಕ್ಕಳು ಒಬ್ರಿಗೊಬ್ರು ಹೊಂದಾಣಿಕೆಯಿಂದ ಇರುವಂತಹದ್ದನ್ನ ನಾವು ನೋಡಿದ್ದೀವಿ. ಯಾವುದೇ ಒಂದು ಬಾಲ ಮಂದಿರದ ಕಟ್ಟಡದ ಹತ್ರ ನಾವು ನಡೆದು ಹೋಗುವಾಗ ಆ ಮಕ್ಕಳು ಆಟ ಆಡ್ತಾ ಇರ್ತಕ್ಕಂಥದ್ದು, ಯಾರಾದರೂ ಒಬ್ರು ಫ್ಯಾಮಿಲಿ ಅಂತ ಹೋದಾಗ ಅವ್ರನ್ನ ಒಂದು ತದೇಕ ಚಿತ್ತದಿಂದ ನೋಡ್ತಾ ಇರ್ತಕ್ಕಂಥದ್ದು, ಅದೆಲ್ಲ ನಮ್ಮ ಕರುಳನ್ನ ಹಿಂಡೋ ಅಂತಹ ಅನುಭವ.
ನಿಮಗೆ ಆ ರೀತಿಯ ಒಂದು ಅನುಭವ ಆಯ್ತಾ? ಬಾಲಮಂದಿರದ ಮಕ್ಕಳ ಪ್ರತಿಕ್ರಿಯೆ ಹೇಗಿತ್ತು ಆ ಸಂದರ್ಭದಲ್ಲಿ? ಫಸ್ಟ್ ದಿನ ನಾವೊಂದು ಸಮ್ಮರ್ ಕ್ಯಾಂಪ್ ಅಂತ ಮಾಡಿದ್ವಿ ಅವರಿಗೆ 15 ದಿನಗಳ ಕಾಲ. ಅದರಲ್ಲಿ ನಂದು ಯೋಗನೂ ಒಂದು ಸಬ್ಜೆಕ್ಟ್ ಇತ್ತು. ಅವರು ಹೇಗೆ ಅಂತೇಳಿದ್ರೆ, ಸೇಮ್ ನಾವು ಜೈಲಲ್ಲಿ ಹೇಗೆ ದೊಡ್ಡವ್ರನ್ನ ನೋಡಿದೀವೋ, ಇಲ್ಲಿ ಬಾಲಮಂದಿರದ ಮಕ್ಕಳು ಅದೇ ಬಿಹೇವಿಯರ್. ಅಂದ್ರೆ ತುಂಬಾ ರ್ಯಾಶ್, ರಫ್ ಆಗಿ ಉತ್ತರ ಕೊಡೋದು, ಕರೆದ್ರೆ ಬರಲ್ಲ, ನೀನು ಹೋಗು ಅಂತ ಹೇಳೋದು, ಆ ತರದ ಮಕ್ಕಳಿದ್ರು. ಆ ಮಕ್ಕಳಿಗೆ ಗೊತ್ತಿಲ್ಲ, ಸಮಾಜದ ಯಾವ ಅರಿವು ಇಲ್ಲ ಮಕ್ಕಳಿಗೆ. ಆದ್ರೆ ಅವರು ಆ ಬಂಧನದಲ್ಲಿದ್ದಾರೆ. ಕೆಲವರು ತಪ್ಪು ಮಾಡಿದ ಮಕ್ಕಳಿದ್ರು, ಕೆಲವರು ಅನಾಥ ಮಕ್ಕಳಿದ್ರು. ಅವರಿಗೆ ಹೊರಪ್ರಪಂಚ ಏನೂ ಗೊತ್ತಿಲ್ಲ. ಒಂದು ಎರಡನೆಯದು, ಅವರಿಗೆ ಬೇಕಾದಂತ ವಸ್ತುಗಳಲ್ಲಿ ಸಿಗಲ್ಲ. ಅಂದ್ರೆ ಬಾಲಮಂದಿರದಲ್ಲಿ ಏನು ಊಟ ಕೊಡ್ಬೋದು, ಬಟ್ಟೆ ಕೊಡ್ಬೋದು, ಬುಕ್ಸ್ ಕೊಡ್ಬೋದು, ಆದ್ರೆ ಹೊರಗಡೆ ಮಕ್ಕಳಿಗೆ ಏನೆಲ್ಲ ವ್ಯವಸ್ಥೆಗಳಿದೆ ಅದ್ಯಾವುದು ಅವರಿಗೆ ಸಿಗಲ್ಲ. ಅದ್ಯಾವುದರ ಜ್ಞಾನನೂ ಅವರಿಗಿಲ್ಲ. ಅಂತ ಮಕ್ಕಳನ್ನ ನೋಡುವಾಗ, ಪಾಪ ಮಗುವಾಗಿ ಆಟ ಆಡ್ಬೇಕಾದಂತಹ ಒಂದು ವಯಸ್ಸು ಅಲ್ಲಿ ಕಷ್ಟ ಪಡ್ತಿದ್ದಾರಲ್ಲ ಅಂತ ಹೇಳೋ ನೋವು ನಮಗೂ ಇತ್ತು. ಮತ್ತೆ ನಾವು ಕೊನೆ ದಿನಗಳಲ್ಲಿ ಡಾನ್ಸ್ ಎಲ್ಲ ಕಲಿಸಿದ್ವಿ ಅವರಿಗೆ. ನಾನು ಯೋಗ ಡಾನ್ಸ್ ಎಲ್ಲ ಹೇಳ್ಕೊಟ್ಟಿದ್ದೆ. ನಮ್ಗೆ ಲಾಸ್ಟ್ ಫಂಕ್ಷನ್ ಇತ್ತು, ಅವರು ಪ್ರೋಗ್ರಾಮ್ ಕೊಡ್ಬೇಕಿತ್ತು. ಅವಾಗ್ಲೂ ಸಹ ಅವ್ರಿಗೆ ಬೇಕಾದಂತ ಥಿಂಗ್ಸ್ ಎಲ್ಲ ಇರ್ಲಿಲ್ಲ. ನಿಜವಾಗ್ಲೂ ಕಣ್ಣಲ್ಲಿ ನೀರ್ ಬರ್ತಿತ್ತು ಮೇಡಮ್ ಅವ್ರನ್ನ ನೋಡುವಾಗ. ಹೊಸ ಪ್ರಪಂಚವನ್ನ ನೀವು ಶಿಕ್ಷಕಿಯಾಗಿ ಮತ್ತೆ ತಾಯಿಯ ಸ್ಥಾನದಲ್ಲಿ ನಿಂತು ಅವರಿಗೆ ತೋರಿಸಿದ್ದೀರಿ ಅಂತ ಹೇಳ್ಬೋದು. ಇನ್ನು ಹಾಡಿಯಲ್ಲಿ ಅನಕ್ಷರಸ್ಥರು ಜಾಸ್ತಿ ಇದ್ದಾರೆ. ಅವರು ಯೋಗಾಭ್ಯಾಸವನ್ನ ಯಾವ ರೀತಿ ಸ್ವೀಕರಿಸಿದ್ರು? ಪ್ರಥಮ ಬಾರಿಗೆ ನೀವು ಅವರನ್ನ ಸಂಪರ್ಕಿಸಿದಾಗ ಅವರ ಪ್ರತಿಕ್ರಿಯೆ ಹೇಗಿತ್ತು? ನಮ್ದು ಕುಟ್ಟ ಪ್ರೈಮರಿ ಸ್ಕೂಲ್, ಹಾಡಿಯಿಂದ ಬರುವ ಮಕ್ಕಳ ಸಂಖ್ಯೆನೇ ಜಾಸ್ತಿ ಇರೋದು. ನಾನು ಸ್ಕೂಲಲ್ಲಿ ಯೋಗವನ್ನ ಹೇಳಿಕೊಡ್ತಿದ್ದೆ, ಹಾಗಾಗಿ ನಾವು ಹಾಡಿಗಳಿಗೆ ಹೋದಾಗ್ಲೂ ಅವರು ನನ್ನನ್ನ ಒಳ್ಳೆ ರೀತಿಯಲ್ಲೇ ಸ್ವೀಕರಿಸಿದ್ರು. ಅವರಿಗೆ ಅಕ್ಷರ ಜ್ಞಾನ ಇಲ್ಲದೇ ಇರ್ಬೋದು, ಎಲ್ಲಾ ತರದ ಮೌಲ್ಯಗಳು ಅವರಲ್ಲಿ ಇದೆ ಮೇಡಮ್. ನಿಮ್ಮ ಜೀವನದ ಗುರಿ ಮತ್ತೆ ಉದ್ದೇಶಗಳು ಏನು? ನನಗೆ ನಂದು ಅಂತ ಹೇಳುವಂಥದ್ದು ಏನಿಲ್ಲ ಮೇಡಮ್. ನಾನು ಏನು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೀನಿ, ಆ ಮಕ್ಕಳು ಒಳ್ಳೆ ಲೆವೆಲಿಗೆ ಹೋಗಬೇಕು. ಅಂದರೆ ಈಗ ನಾನು ಏನೋ ಒಂದು ಯೋಗದಲ್ಲಿ ಸಾಧನೆ ಮಾಡಿ ಅದು ಪೇಪರಲ್ಲಿ ಬಂದಾಗ ಫಸ್ಟ್ ಫೋನ್ ಮಾಡಿ ಮಾತಾಡ್ಸೋದು ನನ್ನ ಟೀಚರ್ಸ್. ಅವ್ರಿಗೆ ಆಗುವ ಆ ಖುಷಿ ಉಂಟಲ್ಲ. ಈಗ ನಮ್ಮ ಸ್ಕೂಲ್ ಮಕ್ಕಳು ಸಣ್ಣದಾಗಿ ಏನಾದರೂ ಹೆಚ್ಚು ಮಾಡಿದಾಗ ನಮಗಷ್ಟು ಸಂತೋಷ ಆಗುತ್ತೆ. ಏನು ಬೇಡ, ಸ್ಕೂಲ್ ಬಿಟ್ಟು ಹೋದ ಒಂದು ಮಗು ಕಂಡು ಮಾತಾಡಿಸುವಾಗಲೇ ನಮಗೆ ಬಹಳಷ್ಟು ಖುಷಿ ಆಗುತ್ತೆ. ಪ್ರತಿಯೊಬ್ಬ ಶಿಕ್ಷಕನಿಗೂ ಕೂಡ ಖುಷಿ ಆಗುತ್ತೆ. ಹಾಗಾಗಿ ನಾನೇನು ಹೇಳೋದು ಅಂತ ಹೇಳಿದ್ರೆ, ನಾನು ಪಾಠ ಮಾಡಿದಂಥ ಎಲ್ಲ ಮಕ್ಕಳು ಸಮಾಜದಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು. ಸ್ಪೋರ್ಟ್ಸಲ್ಲಿ ಸುಮಾರು 64 ಮಕ್ಕಳು ರಾಜ್ಯ ಮಟ್ಟದವರೇ ಕರ್ಕೊಂಡೋಗಿದ್ದೇನೆ. 2023 ಡಿಸೆಂಬರ್ 25ರಿಂದ ಜಾರ್ಖಂಡಿನಲ್ಲಿ ರಾಷ್ಟ್ರಮಟ್ಟದ ಥ್ರೋಬಾಲ್ ಪಂದ್ಯಾವಳಿ ನಡೆಯಿತು. ಅವಾಗಲೂ ಕೂಡ ಕರ್ನಾಟಕದಿಂದ 60 ಮಕ್ಕಳಿದ್ರು. ನಮ್ಮ ಶಾಲೆಯಿಂದ 4 ಮಕ್ಕಳು ಆಯ್ಕೆಗೊಂಡಿದ್ರು, ಅವರನ್ನು ಕರ್ಕೊಂಡು ಹೋಗಿದ್ದೆ. ನಮಗೆ 3 ಪ್ರೈಸಸ್ ಬಂತು. ಸೀನಿಯರ್ ವಿಭಾಗದಲ್ಲಿ 3ನೇ ಸ್ಥಾನ, ಜೂನಿಯರ್ ಬಾಲಕ ಮತ್ತು ಬಾಲಕಿಯರ ವಿಭಾಗದಲ್ಲಿ 2ನೇ ಸ್ಥಾನ ಪಡ್ಕೊಂಡ್ರು. ಹಾಗೆಯೇ ಸ್ಕೌಟ್ ಆ್ಯಂಡ್ ಗೈಡ್ನಲ್ಲೂ ತುಂಬ ಮಕ್ಕಳು ಜಿಲ್ಲಾ ಪುರಸ್ಕಾರವನ್ನು ಪಡ್ಕೊಂಡಿದ್ದಾರೆ ಮೇಡಮ್. ಪ್ರತಿ ವರ್ಷ ನಮ್ಮ ಶಾಲೆಯಿಂದ 7-8 ಮಕ್ಕಳನ್ನು ಕರ್ಕೊಂಡೋಗ್ತಾರೆ. ಈ ವರ್ಷ ಎಕ್ಸಾಮ್ ಇರುತ್ತೆ, ಕರ್ಕೊಂಡೋಗ್ತಾನೆ. ಹಾಗೆಯೇ 32 ಮಕ್ಕಳು ಜಿಲ್ಲಾ ಪುರಸ್ಕಾರವನ್ನು ಪಡ್ಕೊಂಡಿದ್ದಾರೆ. ಹಾಗೆಯೇ ಶಾಲೆಗಳಲ್ಲಿ ಯೋಗ ನೃತ್ಯ ಮಾಡಿಸೋದು, ಆರ್ಮಿ ಡಾನ್ಸ್. ಆರ್ಮಿ ಡಾನ್ಸ್ ಯಾಕೆ ಕಲಿಸೋದು ಅಂತೇಳಿದರೆ, ಮಕ್ಕಳಲ್ಲಿ ಮೋಟಿವೇಶನ್ ಮಾಡಲಿಕ್ಕೆ. ಆರ್ಮಿ ಅಂತ ಹೇಳುವಾಗಲೇ ನಮಗೆ ಒಂದು ರೋಮಾಂಚನಗೊಳ್ಳುವಂಥ ಒಂದು ವಿಷಯ. ಅವರನ್ನು ನೋಡಿದಾಗಲೂ ಸಹ ನಾವು ಆ ಪೊಸಿಷನಲ್ಲಿ ಇದ್ರೆ ಅಂತ ಹೇಳುವಂತ ಒಂದು ಅನುಭವ ನಮಗಾಗತ್ತೆ. ಹಾಗಾಗಿ ಅದೊಂದು ಮೋಟಿವೇಶನ್ಗೆ ಆರ್ಮಿ ಡಾನ್ಸ್ ಅನ್ನ ಕಲಿಸ್ತೇನೆ. ಮತ್ತೆ ಹಾಡಿ ಕುಣಿತ ಇವುಗಳನ್ನೆಲ್ಲ ಕಲಿಸ್ತೇನೆ. ಬರೀ ಕಲಿಸೋದಷ್ಟೇ ಅಲ್ಲ, ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತೇನೆ ಮಕ್ಕಳನ್ನ. ಅಲ್ಲಿಗೆ ಯಾಕೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರೆ, ಮಕ್ಕಳು ಅದೇ ಲೆವೆಲಲ್ಲಿ ಮುಂದಕ್ಕೆ ಹೋಗ್ಲಿ ಅಂತ ಹೇಳೋದು ನನ್ನ ಉದ್ದೇಶ. ಅಂದ್ರೆ ಹೆಚ್ಚು ಹೆಚ್ಚು ಹೊರಗಡೆ ಹೋದಾಗ ಮಕ್ಕಳಿಗೆ ಹೆಚ್ಚು ಜ್ಞಾನ ಸಿಗುತ್ತೆ, ಜೊತೆಗೆ ಬೇರೆ ಬೇರೆ ಮಕ್ಕಳ ಜೊತೆ, ಬೇರೆ ಬೇರೆ ವ್ಯಕ್ತಿಗಳ ಜೊತೆ, ಬೇರೆ ಬೇರೆ ವಿಷಯಗಳ ಜೊತೆ ಮಿಂಗಲ್ ಆಗುವಾಗ ಆ ಒಂದು ಸ್ಟ್ಯಾಂಡರ್ಡ್ ಬರುತ್ತೆ ಮಕ್ಕಳಿಗೆ. ನಮ್ಮ ಹಾಡಿ ಮಕ್ಕಳು ಆ ಲೆವೆಲ್ಗೆ ತಲುಪೋದು ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ಜಾಂಬೂರಿಗೆ ನಮ್ಮ ಶಾಲೆಯಿಂದ 32 ಮಕ್ಕಳನ್ನ ಕರ್ಕೊಂಡೋಗಿದ್ದೆ. ಮುಖ್ಯಮಂತ್ರಿ ಬಂದಿದ್ರು, ರಾಜ್ಯಪಾಲರು ಬಂದಿದ್ರು, ಬೇರೆ ಬೇರೆ ರಾಷ್ಟ್ರಮಟ್ಟ ಅಂತಾರಾಷ್ಟ್ರ ಮಟ್ಟದ ಸಿಂಗರ್ಗಳೆಲ್ಲ ಬಂದಿದ್ರಲ್ಲಿ ಅವ್ರನ್ನೆಲ್ಲ ನೋಡಿ ಮಕ್ಕಳು ಬಹಳಷ್ಟು ಖುಷಿ ಪಟ್ರು. ಕೆಲವ್ರನ್ನ ಕೇಳಿದಾಗ ನಾನು ಸಹ ಮುಂದೆ ಹಾಗೆ ಆಗ್ಬೇಕು ಅಂತ ಹೇಳ್ತಾರೆ. ಅವರ ಕನಸುಗಳನ್ನ ನನಸು ಮಾಡೋದಿಕ್ಕೆ ನಿಮ್ ಕೈಲಾದಷ್ಟು ಪ್ರಯತ್ನವನ್ನ ಶ್ರಮವನ್ನ ಹಾಕ್ತೀರಿ ಅಂತ ಹೇಳ್ಬೋದು. ನೀವು ಈ ರೀತಿಯ ಸತತ ಪ್ರಯತ್ನಗಳ ನಡುವೆ ಮನೆಯಲ್ಲಿ ನೀವು ಹೇಗೆ ಸಮಯವನ್ನ ಕೊಡ್ತೀರಿ? ಅವರು ಹೇಗೆ ಪ್ರೋತ್ಸಾಹವನ್ನ ಕೊಡ್ತಾರೆ? ಮನೆಯಲ್ಲಿ ತುಂಬಾ ಪ್ರೋತ್ಸಾಹ ಇದೆ ಮೇಡಮ್. ಮಗ ಬ್ಯಾಂಗ್ಳೂರ್ನಲ್ಲಿ ಓದ್ತಾ ಇದ್ದಾನೆ, ನಾನು ಹಸ್ಬೆಂಡ್ ಇಬ್ಬರೇ ಇರೋದು, ಹಾಗಾಗಿ ಮನೆ ಕೆಲಸಗಳು ಕಡಿಮೆನೇ ಇರುತ್ತೆ. ಜೊತೆಗೆ ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತೇನೆ.
ಎದ್ದು ನನ್ನ ಕೆಲಸ ಮಾಡೋದು, ಜೊತೆಗೆ ಒಂದು ಗಂಟೆ ಯೋಗ ಮಾಡೋದು, ಮನೆಗೆ ಬೇಕಾದಂಥ ಅಡುಗೆ ಅದು ಇದೆಲ್ಲ ಮಾಡಿ ಇಡೋದು, ಮತ್ತೆ ಸಂಜೆ ನಾನು ಮನೆಗೆ ಬರುವಾಗ 6:30 ಆಗುತ್ತೆ. ಮನೆಯವರು ಏನು ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದಾ? ಮನೆಯವರು ಮೊದಲು ಖಾದಿ ಮತ್ತೆ ಗ್ರಾಮೋದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ರು. ಮಗ ಏನು ಓದ್ತಾ? ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಅವನು 2017 ರಾಷ್ಟ್ರಪತಿ ಅವಾರ್ಡ್ ಅನ್ನ ತಗೊಂಡಿದ್ದಾನೆ ಸ್ಕೌಟ್ ಅಂಡ್ ಗೈಡ್ ಅಲ್ಲಿ. ಅವನು ಒಳ್ಳೆ ಕಬಡ್ಡಿ ಪ್ಲೇಯರ್ ಕೂಡ ಆಗಿದ್ದಾನೆ. NCCಯಲ್ಲಿ ಹಲವಾರು ಕ್ಯಾಂಪ್ಗಳೆಲ್ಲ ಅಟೆಂಡ್ ಮಾಡಿದ್ದಾನೆ. ನನ್ನ ಮಗ ನವೋದಯ ಶಾಲೆಯಲ್ಲಿ ಓದಿದ್ದು, ರೆಸಿಡೆನ್ಷಿಯಲ್ ಸ್ಕೂಲ್ ಅದು. ಮಗ ಏನ್ ಸಾಧನೆ ಮಾಡಿದ್ದಾನ ಅದು ಕಂಪ್ಲೀಟ್ ಅವರ ಟೀಚರ್ಸಿಗೆ ಸಲ್ಲುವಂತಹದ್ದು. ಇನ್ನು ಈ ಕಾರ್ಯಕ್ರಮವನ್ನ ಸಾಕಷ್ಟು ಶ್ರೋತೃಗಳು ಕೂಡ ಕೇಳ್ತಾ ಇದ್ದಾರೆ. ಎಲ್ಲರ ಮಕ್ಕಳು ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಹೋಗಿರಲ್ಲ, ಮನೆಯಲ್ಲೇ ಇರ್ತಾರೆ. ಅವರನ್ನ ಒಂದು ತಹಬದಿಗೆ ತರುವಂತಹ ಪ್ರಯತ್ನವನ್ನ ಹೇಗೆ ಮಾಡಬಹುದು ಅಂತ ಕಿವಿ ಮಾತನ್ನ ಹೇಳಬಹುದಾ ನಿಮ್ಮ ಅನುಭವದಲ್ಲಿ? ಖಂಡಿತ. ಮಕ್ಕಳು ಅಂತ ಹೇಳಿದ್ರೆ ಯಾವಾಗ್ಲೂ ಮಕ್ಕಳೇ ಮೇಡಮ್, ತಪ್ಪುಗಳು ಮಾಡ್ತಾ ಇರ್ತಾರೆ. ಉದಾಹರಣೆಗೆ ಈಗ ಒಂದು LKG ಓದುವ ಮಗು ಇರ್ಬೋದು, ಆ ಮಗುಗೆ ಏ ಬರೀಲಿಕ್ಕೆ ಗೊತ್ತಿರಲ್ಲ. ಶಾಲೆಯಲ್ಲಿ ನಮ್ಗೆ 40 ನಿಮಿಷ ಟೈಮ್ ಅಲ್ಲಿ ಎಷ್ಟು ಬೇಕೋ ಅಷ್ಟನ್ನ ಕಲಿಸಿರ್ತೇವೆ. ಆದರೆ ಮನೆಗೆ ಬಂದಾಗ ಪೋಷಕರು ಸಮಾಧಾನದಲ್ಲಿ ಅವರಿಗೆ ತಿದ್ದಿ ಹೇಳುವಂಥ ಕೆಲಸ ಮಾಡಬೇಕು. ಅದು ಒಂದು ಸರಿ ಅಲ್ಲ, 2 ಸಲ ಅಲ್ಲ, 10 ಸಲ, 20 ಸಲ ಮಗುವಿಗೆ ಪದೇ ಪದೇ ಒಳ್ಳೆ ವಿಚಾರವನ್ನು ಹೇಳ್ತಾ ಹೋದಾಗ ಅದು ಆಟೋಮೆಟಿಕಲಿ ಅವನ ಲೈಫದೊಂದು ಪಾರ್ಟ್ ಆಗುತ್ತೆ. ಹಾಗೆ ಒಳ್ಳೆ ವಿಚಾರಗಳನ್ನು ಮಕ್ಕಳಿಗೆ ಮತ್ತೆ ಮತ್ತೆ ಹೇಳ್ತಾ ಹೋದರೆ ಅವರು ಅದನ್ನು ಫಾಲೋ ಮಾಡ್ತಾರೆ, ಆಟೋಮೆಟಿಕಲಿ ಅವರ ಲೈಫಲ್ಲಿ ಅದೊಂದು ಪಾರ್ಟ್ ಆಗುತ್ತೆ. ಬಾಲ್ಯದಿಂದಲೂ ಕೂಡ ನೀವು ಸ್ಪೋರ್ಟ್ಸ್ ಕಡೆ ಗಮನವನ್ನು ಕೊಟ್ಟಿದ್ದೀರಿ, ಮತ್ತೆ ಅದರಂತೆ ನೀವು ಪ್ರಯತ್ನವನ್ನು ಮಾಡ್ಕೊಂಡು ಬಂದಿದ್ದೀರಿ, ಅದರಲ್ಲೇ ನೀವು ಕೆಲಸವನ್ನು ಕೂಡ ನಿರ್ವಹಿಸ್ತಾ ಇದ್ದೀರಿ ಆ ಕ್ಷೇತ್ರದಲ್ಲಿ. ಕೆಲವೊಂದು ಮಕ್ಕಳು ಸ್ಪೋರ್ಟ್ಸ್ನಲ್ಲಿ ಪ್ರೈಸ್ ಬರಲಿಲ್ಲ ಅಂತ ಬಹಳ ನೊಂದುಕೊಳ್ತಾರೆ. ಇಂತಹ ಸಂದರ್ಭದಲ್ಲಿ ಒಬ್ಬ ಶಿಕ್ಷಕಿಯಾಗಿ ನೀವು ಹೇಗೆ ಅವರನ್ನ ಸಮಾಧಾನ ಮಾಡಬೇಕು ಅಂತ ಹೇಳ್ತೀರಿ? ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಮೇಡಮ್, ಸ್ಪರ್ಧೆ ಅಂತ ಹೇಳುವಂತಹ ಭಾವನೆ ಮಕ್ಕಳ ಮನಸ್ಸಿಗೆ ಬರಬಾರ್ದು. ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಮನರಂಜನೆ ಒಂದು. ಫಸ್ಟ್ ಆಫ್ ಆಲ್ ನಾವು ಏನೇ ಆಟ ಆಡಲಿ ಅದು ಮನರಂಜನೆ. ಈಗ ಯೋಗ ಮಾಡಿದರೆ ಅದು ನನ್ನ ಆರೋಗ್ಯಕ್ಕೆ ಒಳ್ಳೆಯದು, ನನಗೆ ಪ್ರಶಸ್ತಿಗಳು ಬಂದಿರ್ಬೋದು, ಬಹುಮಾನಗಳು ಬಂದಿರ್ಬೋದು, ಅದು ಸೆಕೆಂಡರಿ. ಸ್ಪರ್ಧೆ ಅಂತ ಮಕ್ಕಳ ಮನಸ್ಸಿಗೆ ತುಂಬಬಾರ್ದು ಮೇಡಮ್. ನೀನು ಆಟ ಆಡಿ ಪ್ರೈಸ್ ತಗೊಂಡು ಬಾ ಅಂತ ಹೇಳಬಾರ್ದು. ನೀನು ಚೆನ್ನಾಗಿ ಆಟ ಆಡು, ನೀನು ಓಡ್ತೀಯಾ ಚೆನ್ನಾಗಿ ಓಡು ಅಷ್ಟೇ ಸಾಕು. ಚೆನ್ನಾಗಿ ಆಟ ಆಡಿದಾಗ ಬೆನ್ನು ತಟ್ಟುವಂಥ ಕೆಲಸ ಮಾಡಬೇಕು. ನೀನು ಬಹುಮಾನ ತಗೊಂಡು ಬಾ. ಈಗ ನಾವು ಹೇಳ್ತೇವೆ ನೀನು ಇಷ್ಟು ಪರ್ಸೆಂಟ್ ತೆಗಿಬೇಕು ಮಾರ್ಕ್ಸ್, ಆ ಪರ್ಸೆಂಟದ ಮೇಲೆ ಮಗುಗೆ ಡಿಪ್ರೆಷನ್ ಬರೋದು. ಅಕ್ಷರ ಓದು ಬರಹ ಗಣಿತ ಸಾಕಲ್ಲ, ರ್ಯಾಂಕ್ ಏಕೆ? ಅದನ್ನ ಮಕ್ಕಳಿಗೆ ಮನವರಿಕೆ ಮಾಡ್ಕೊಡ್ಬೇಕು. ಈಗ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದಾರೆ ಗೆಳತಿಯರು, ಬಹುಶಃ ಅವರು ಅವರ ಮಕ್ಕಳ ಮೇಲೆ ಈ ರೀತಿ ನಿಗಾ ಇಡಬಹುದು, ಈ ರೀತಿ ಆತ್ಮಸ್ಥೈರ್ಯವನ್ನ ತುಂಬುವಂತಹ ಕೆಲಸವನ್ನ ಮಾಡಬಹುದು ಅಂತ ಹೇಳೋಣ. ಇನ್ನು ನಿಮ್ಮ ಜೀವನದಲ್ಲಿ ಮರೆಯಲಾರದಂತಹ ಘಟನೆ ಯಾವುದಿರಬಹುದು? ಅದು ಸಿಹಿಯಾಗಿರಬಹುದು ಅಥವಾ ಕಹಿಯಾಗಿರಬಹುದು. ನನ್ನ ಜೀವನದಲ್ಲಿ ಎರಡು ಮರೆಯಲಾಗದಂತಹ ಘಟನೆ ಇದೆ ಮೇಡಮ್. ಒಂದು ಏನು ಅಂತ ಹೇಳಿದ್ರೆ, ನಾವು ಒಂದ್ಸರಿ ಚಾಮರಾಜನಗರದಲ್ಲಿ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿಗೆ ಹೋಗಿದ್ದಂತ ಸಂದರ್ಭದಲ್ಲಿ ನಾನು ಮತ್ತೆ ನನ್ನ 4 ಟೀಮ್ಮೇಟ್ಸ್ ನಾವು ಶಾಪಿಂಗಿಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಆ ಶಾಪಿಂಗ್ ಮುಂದೆ ನಿಂತಿದ್ವಿ. ಮಳೆ ಸ್ವಲ್ಪ ಸ್ಟಾಪ್ ಆದಾಗ ನಾವೇನ್ ಮಾಡಿದ್ವಿ, ಮುಂದಕ್ಕೆ ನಡ್ಕೊಂಡು ಹೋದ್ವಿ. ಒಂದು ಕಾರು ರಭಸವಾಗಿ ಬಂದು ನಾವು ಫಸ್ಟೇಲಿ ನಿಂತಿದ್ವಿ ಆ ಶಾಪ್ ಒಳಗೆ ನುಗ್ತು. ಒಂದ್ ವೇಳೆ ನಾವು ಅಲ್ಲಿ ನಿಂತಿದ್ರೆ ನಾವು 5 ಜನನೂ ಆ ಟೈಮಲ್ಲಿ ಸ್ಪಾಟ್ ಔಟ್ ಆಗ್ಬಿಡ್ತಿದ್ವಿ. ಅದನ್ನ ನೆನೆಸ್ಕೊಂಡಾಗ ಈಗಲೂ ಮೈ ಜುಮ್ ಅನ್ನುತ್ತೆ. ಆಯಸ್ ಇಷ್ಟು ಉದ್ದ ಇದ್ದಿದ್ರಿಂದ ನಾವು ಮುಂದಕ್ಕೆ ಹೋದ್ವಿ ಅಂತ ಹೇಳುವಂಥದ್ದು ಅದೊಂದು ಮರೆಯಲಾಗದಂತಹ ಘಟನೆ. ಎರಡನೇದು ನನ್ನ ಜೀವನದಲ್ಲಿ ಮರೀಲಿಕ್ಕಾಗದೇ ಇದ್ದಂತಹ ಘಟನೆ ಅಂತ ಹೇಳಿದ್ರೆ, ನಾನು ಕಾರಾಗೃಹದಲ್ಲಿ ಯೋಗವನ್ನ ಕಲಿಸ್ಲಿಕ್ಕೆ ಹೋದಾಗ ಅಲ್ಲಿ ಸಿಕ್ಕಿದಂತಹ ಅನುಭವ ಇದೆಯಲ್ಲ. ಕೊನೆ ಕೊನೆಗೆ ನನಗೆ ಏನಾಗಿತ್ತು ಅಂತ ಹೇಳಿದ್ರೆ, ಒಂಥರ ಮೈಂಡ್ ಅಪ್ಸೆಟ್ ಆಗ್ಬಿಟ್ಟಿತ್ತು. ಅವರನ್ನ ಬಿಟ್ಟು ಬರ್ಲಿಕ್ಕಾಗಲ್ಲ ಅಂದ್ರೆ ಅವರಿಗಾಗಿ ನಾವೇನು ಮಾಡ್ಲಿಕ್ಕಾಗಲ್ಲ, ಅವರನ್ನ ಹೊರಗಡೆ ಬಿಡಿಸಿ ತರ್ಲಿಕ್ಕಾಗಲ್ಲ, ಒಳ್ಳೆ ಒಂದು ಜೀವನವನ್ನ ಕಟ್ಟಿಕೊಡ್ಲಿಕ್ಕಾಗಲ್ಲ, ಅವರ ಪ್ರಾಬ್ಲಮ್ಸ್ ಅನ್ನ ನಾವು ತಗೊಳ್ಲಿಕ್ಕೂ ಆಗಲ್ಲ. ಆ ಥರದ ಒಂದು ಮೈಂಡ್ ಡಿಸ್ಟರ್ಬ್ ಆಗಿಬಿಟ್ಟಿತ್ತು ನನಗೆ. ನಾನು ಧನಲಕ್ಷ್ಮಿ ಅಕ್ಕ ಇದ್ದಾರೆ ಅವ್ರ ಹತ್ರ ಹೋಗಿ ಮೆಡಿಟೇಷನ್ಗೆ ಕೂತಿದ್ದೆ ಒಂದು ವಾರಗಳ ಕಾಲ. ಅದು ಕೂಡ ನನಗೆ ಜೀವನದಲ್ಲಿ ಮರೀಲಿಕ್ಕಾಗದಂಥ ಘಟನೆ ಮೇಡಮ್. ಮೇಡಮ್, ಈ ಎರಡು ಘಟನೆಗಳು ಎಲ್ಲೋ ಒಂದು ಕಡೆ, ಅದರಲ್ಲೂ ಎರಡನೆಯ ಘಟನೆ ಕೇಳ್ತಾ ಇರೋರ್ಗೇನೆ ಭಾವುಕ. ನಾನೊಂದು ಲೇಖನ ಕೂಡ ಬರೆದಿದ್ದೆ ಮೇಡಮ್ ಅದ್ರ ಬಗ್ಗೆ. ಅಂದ್ರೆ ನಾನು ಕವನ ಲೇಖನಗಳನ್ನೆಲ್ಲ ಬರೀತೇನೆ. ಕಾರಾಗೃಹದಲ್ಲಿ ಬಂದಿಗಳೊಂದಿಗಿನ ಬದುಕು ಅಂತ ಹೇಳ್ಬಿಟ್ಟು ನಾನೊಂದು ಲೇಖನ ಕೂಡ ಬರೆದಿದ್ದೆ. ಅದು ಓದಿದವರು ಕೂಡ ಹಲವು ಜನ ಕಣ್ಣೀರ್ ಹಾಕಿದ್ದಾರೆ. ಓದಿದವರೇ ಕಣ್ಣೀರ್ ಹಾಕ್ಬೇಕಾದ್ರೆ ಅನುಭವಿಸಿದ ನಮ್ಗೆ ಹೇಗಿದ್ದಿರ್ಬೋದು ಅಂತ. ಈಗ ನೀವು ಶಿಕ್ಷಕಿಯಾಗಿರೋದ್ರಿಂದ ಆ ಒಂದು ಘಟನೆ ಇತರ ಹೊರಗಿನ ಮಕ್ಕಳಿಗೆ ಹೆಚ್ಚು
ತಿದ್ದುವಂತಹ ಕೆಲಸವನ್ನ ಅಥವಾ ಜವಾಬ್ದಾರಿಯನ್ನ ತಂದು ಕೊಟ್ಟಿರಬಹುದಾ? ಖಂಡಿತ ಮೇಡಮ್, ನಾನು ಮಕ್ಕಳಿಗೆ ಯಾವಾಗಲೂ ಹೇಳ್ತೇನೆ, ಅಲ್ಲಿ ಒಂದಿನ ಹೋಗಿ ಇದೆಲ್ಲವನ್ನ ನೋಡಬೇಕು. ಅಂದರೆ ಕಾರಾಗೃಹದಲ್ಲಿ ಅವರಿಗೇನು ಮಾಡಲಿಕ್ಕೆ ಅಂತ ದೊಡ್ಡದಾದ ಕೆಲಸಗಳಿರೋದಿಲ್ಲ. ಆಗ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸು ಜಿಲ್ಲಾ ಸಂಸ್ಥೆಯವರು ಅವ್ರಿಗೆ ಏನಾದರೂ ಒಂದು ತರಬೇತಿಯನ್ನು ಕೊಡಬೇಕು. ಬ್ಯಾಗ್ ಮಾಡೋದಾಗಲಿ ಅಥವಾ ನರ್ಸರಿ ಮಾಡೋದಾಗಲಿ ಬೀಜದುಂಡೆಗಳನ್ನು ಮಾಡೋದಾಗಲಿ ಈ ಥರದ ಕೆಲಸವನ್ನು ಕೊಟ್ಟಾಗ ಅವರಲ್ಲಿ ಎಂಗೇಜ್ ಆಗ್ತಾರೆ, ಅವರ ಮೈಂಡ್ ಫ್ರೀ ಆಗುತ್ತೆ. ಆ ಕೆಲಸವನ್ನು ಅವರಿಗೆ ಕಲಿಸ್ಲಿಕ್ಕೆ ಹೊರಗಡೆಯಿಂದ ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕು. ಯಾಕೆಂತೇಳಿದ್ರೆ ಮಕ್ಕಳಿಗೆ ಅಲ್ಲಿಯ ವಾತಾವರಣದ ಅನುಭವನೂ ಆಗುತ್ತೆ. ಜೀವನದಲ್ಲಿ ತಪ್ಪು ಮಾಡಬಾರ್ದು, ತಪ್ಪು ಮಾಡಿದರೆ ನಾವು ಇಂಥ ಜಾಗದಲ್ಲಿ ಬಂದಿರಬೇಕಾಗುತ್ತೆ ಅಂತ ಹೇಳುವಂಥ ಒಂದು ಅವೇರ್ನೆಸ್ ಕೂಡ ಸಿಗುತ್ತೆ. ಅದನ್ನು ನಾನು ಪದೇ ಪದೇ ಮಕ್ಕಳಲ್ಲಿ ಹೇಳ್ತಾ ಇರ್ತೇನೆ, ನನಗಿಂಥ ಅನುಭವಗಳಾಯಿತು, ಇಂಥ ಮಕ್ಕಳಿದ್ದಾರೆ, ಇಂಥ ದೊಡ್ಡವರಿದ್ದಾರೆ. ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ನಿಮ್ಮ ಶಾಲಾ ಮಕ್ಕಳ ವ್ಯಾಪ್ತಿಯಲ್ಲಿ ನಡೆಯುತ್ತೆ, ಇನ್ನು ಸಾಮಾಜಿಕವಾಗಿ ಏನಾದರೂ ತಿದ್ದುವಂತಹ ಕೆಲಸ ನಿಮ್ಮಿಂದ ಸಾಗ್ತಾ ಇದೆಯಾ? ಆಗ್ತಾ ಇದೆ ಮೇಡಮ್. ನಾನು ಯೋಗ ದಿನಗಳನ್ನೆಲ್ಲ ಆದಷ್ಟು ಹಾಡಿಗಳಲ್ಲಿ ಮತ್ತೆ ಬೇರೆ ಬೇರೆ ಸಂಸ್ಥೆಗಳವ್ರ ಜೊತೆ ಇಷ್ಟು ವರ್ಷದಿಂದ ಮಾಡ್ತಾ ಬಂದಿದ್ದೇನೆ. ಸ್ಕೌಟ್ ಆ್ಯಂಡ್ ಗೈಡಿಂದ ಹಲವಾರು ಪ್ರೋಗ್ರಾಮ್ಗಳನ್ನು ನಾವು ಮಾಡ್ತಾ ಇರ್ತೇವೆ, ಹಾಗೆ ಯೋಗದಿಂದಲೂ ಕೂಡ ಮಾಡ್ತಾ ಇರ್ತೇವೆ. ನನಗೆ ಎಲ್ಲಿ ಅವಕಾಶಗಳು ಸಿಗುತ್ತೋ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಅಲ್ಲಿ ಎಲ್ಲವೂ ನಾನು ಇದ್ರ ಬಗ್ಗೆನೇ ಹೇಳೋದು. ಅಂದರೆ ಒಂದು ಆರೋಗ್ಯದ ಬಗ್ಗೆ, ನಮ್ಮ ಆರೋಗ್ಯನೇ ನಮ್ಮ ಸಂಪತ್ತು, ಬೇರೇನೂ ಇಲ್ಲ ನಮಗೆ. ನಾವು ಎಷ್ಟು ಕೂಡಿಟ್ರು ಎಷ್ಟು ಸಂಪಾದನೆ ಮಾಡಿದರೂ ಏನೂ ಬರಲ್ಲ, ಆರೋಗ್ಯ ಮಾತ್ರ ಬರುತ್ತೆ. ಆರೋಗ್ಯವೇ ಭಾಗ್ಯ ಅಲ್ವಾ? ಅದೊಂದು. ಎರಡನೇದೇನು ಅಂತ ಹೇಳಿದ್ರೆ, ಹೋಗುವಾಗ ನಾವೇನು ತಗೊಂಡೋಗಲ್ಲ, ತಗೊಂಡೋಗೋದು ಜನರ ಮನಸ್ಸಲ್ಲಿ ನಮ್ಮ ನೆನಪುಗಳು ಮಾತ್ರ. ಆ ನೆನಪನ್ನ ಪಡ್ಕೊಳ್ಳಕ್ಕೆ ನಾವು ಆದಷ್ಟು ನಯ ವಿನಯ ಪ್ರೀತಿ ವಿಶ್ವಾಸಗಳನ್ನ ಇಟ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಂತ ಹೇಳುವಂತ ಒಂದು ಮೆಸೇಜನ್ನೇ ನಾನು ಸಾರ್ವಜನಿಕರಿಗಾಗ್ಲಿ ಮಕ್ಕಳಿಗಾಗ್ಲಿ ಕೊಡೋದು. ನಿಮ್ಮ ಭವಿಷ್ಯದ ಕನಸು? ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬದುಕಬೇಕು, ನನ್ನಿಂದ ಒಂದಷ್ಟು ಜನರಿಗೆ ಏನಾದರೂ ಒಂದು ಒಳ್ಳೆಯದಾಗಬೇಕು ಅಂತ ಹೇಳೋದೇ ಭವಿಷ್ಯದ ಕನಸು. ಒಳ್ಳೆಯದು ಮೇಡಮ್. ಇಷ್ಟು ಹೊತ್ತು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಅನುಭವಗಳನ್ನು ಉದಾಹರಣೆ ಸಹಿತ ನೀವು ವಿವರಿಸಿದಿರಿ ಪ್ರೀತಿಯಿಂದ. ನಿಮ್ಮ ಕನಸು ನನಸಾಗಲಿ, ಮಕ್ಕಳನ್ನು ಮತ್ತು ಸಮಾಜವನ್ನು ತಿದ್ದುವಂತಹ ನಿಮ್ಮ ಕೆಲಸಗಳು ಹೀಗೆ ಮುಂದುವರಿತಾ ಇರಲಿ ಅಂತ ನಮ್ಮ ಗೆಳತಿಯರು ಮತ್ತು ನಮ್ಮ ಶ್ರೋತೃಗಳು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಶ್ರೋತೃಗಳ ಪರವಾಗಿ ಹಾಗೂ ಆಕಾಶವಾಣಿಯ ಪರವಾಗಿ ಧನ್ಯವಾದಗಳು. ಮತ್ತೆ 2023 ಡಿಸೆಂಬರ್ನಲ್ಲಿ ನಿಮಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ, ಅಭಿನಂದನೆಗಳು ಕೂಡ ನಮ್ಮ ಶ್ರೋತೃಗಳ ಪರವಾಗಿ. ನಮಸ್ಕಾರ. ನನಗೆ ಅವಕಾಶ ಮಾಡಿಕೊಟ್ಟಂತ ಆಕಾಶವಾಣಿ ಮಡಿಕೇರಿಯ ಎಲ್ಲ ಸದಸ್ಯರುಗಳಿಗೂ ಕೂಡ ವಂದನೆಯನ್ನು ಸಲ್ಲಿಸಲು ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೇನೆ. ಕೇಳಿದ್ರಲ್ಲ ಗೆಳತಿಯರೇ, ಇಷ್ಟು ಹೊತ್ತು ಆಲಿಮಾ PH ಅವರು ಮಾತನಾಡಿದಂತಹ ಮಾತುಗಳು, ನಡೆದು ಬಂದ ದಾರಿ ಕಷ್ಟಕರವಾಗಿದ್ರೂ ಕೂಡ ಸರಳವಾಗಿ ಬದುಕನ್ನು ಸಾಗಿಸಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಮಕ್ಕಳ ವಿಕಾಸಕ್ಕಾಗಿ ಸದಾ ಸೇವೆಯನ್ನು ಸಲ್ಲಿಸಬೇಕು ಅನ್ನುವಂತಹ ತುಡಿತ ಹೊಂದಿರುವಂತಹ ಆಲಿಮಾ PH ಇವರ ಆಸೆ ಕನಸುಗಳೆಲ್ಲವೂ ಕೂಡ ಈಡೇರಲಿ ಅಂತ ಆಶಯ ವ್ಯಕ್ತಪಡಿಸ್ತಾ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ನಮಸ್ಕಾರ. ಕಾರ್ಯಕ್ರಮ ಪ್ರಸ್ತುತಿ ಎಂ ಶಕುಂತಲಾ. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.